ಅರವಿಂದ್ ಬರ್ತಾನೆ ಹೆಂಗೆ ಫೋನ್ ಇಟ್ಬಿಟ್ಟು ಬರೋಕೆ ಹೇಳಲ್ಲ ಅವ್ನ ನಂಬರ್ ನೋಡಿ ಏನು ನಮಸ್ಕಾರ ಹಾಂ ಎಲ್ರಿಗೂ ನಮಸ್ಕಾರ ಅರವಿಂದ ಇವತ್ತು ಪರಮದ ಸ್ಟುಡಿಯೋಸ್ ಕಡೆಯಿಂದ ಎರಡು ಸಿನಿಮಾ ಫ್ಲೋರಿಗೆ ಹೋಗ್ತಾ ಇದೆ ಎರಡು ಸಿನಿಮಾದ ಮುಹೂರ್ತ ಮಾಡಿದ್ವಿ ಭಾಳ ಖುಷಿ ವಿಷಯ ಏನಂತಂದರೆ ಥಿಂಕ್ ನಮ್ಮ ಸೆವೆನ್ ಆರ್ಟ್ಸಲ್ಲಿ ವರ್ಕ್ ಮಾಡಿದವರೆಲ್ಲ ಇವಾಗ ಡೈರೆಕ್ಷನ್ಗೆ ಅವ್ರದ್ದು ಸ್ವಂತ ಪ್ರಾಜೆಕ್ಟ್ ಡೈರೆಕ್ಷನ್ಗೆ ಇಳಿತಾ ಇದ್ದಾರೆ ಐ ಥಿಂಕ್ ಆಫ್ಟರ್ ಕಿರಣ್ ರಾಜ್ ನಾವು ಅಭಿಜಿತ್ ಮಹೇಶ್ ಮತ್ತು ಚಂದ್ರಜಿತ್ ಇಬ್ಬರು ಸಹ ಅಭಿಜಿತ್ ಮಹೇಶ್ ನನಗೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಶಾರ್ಟ್ ಫಿಲ್ಮ್ಸ್ ನಾನು ಮಾಡ್ತಿದ್ನಲ್ಲ ಆವಾಗಿಂದನೂ ಪರಿಚಯ ನಾನು ಬೆಂಗಳೂರಿಗೆ ಬಂದಾಗ ಫಸ್ಟ್ ಶಾರ್ಟ್ ಫಿಲ್ಮ್ ಗ್ರೂಪ್ ಹೋಗಿ ಸೇರಿಕೊಂಡಾಗ ಆ ಗ್ರೂಪಲ್ಲಿ ಅಭಿಜಿತ್ ಮಹೇಶ್ ನನಗೆ ಆ್ಯಕ್ಚುಲಿ ಪರಿಚಯ ಆಗಿದ್ದು ಸೊ ಆವಾಗಿಂದ ಐ ಥಿಂಕ್ ಈ ಜಾಯಿಂಟ್ ಫಾರ್ ಕಿರಿಕ್ ಪಾರ್ಟಿ ದೆನ್ ಹೀ ವರ್ಕ್ ಫಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದರ ನಂತರ ಅವನೇಶ್ವರಿ ಮಂದಾನದಲ್ಲಿ ವರ್ಕ್ ಮಾಡ್ದ ಇವಾಗ ಸ್ವಂತ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಬ್ಯಾಚುಲರ್ ಪಾರ್ಟಿ ಇಸ್ ಮೋರ್ ಆಫ್ ಯುನೋ ಒಂಥರ ಅಂದರೆ ಕಿರಿಕ್ ಪಾರ್ಟಿ ಕಾಲೇಜಲ್ಲಿ ಪ್ಲೇಸ್ ಮಾಡಿದ್ವಲ್ಲ ಅದನ್ನು ಹೋಗಿ ಬೇರೆ ಥರ ಬ್ಯಾಂಕಾಕಲ್ಲಿ ಪ್ಲೇಸ್ ಮಾಡಿದ್ರೆ ಹೆಂಗಿರುತ್ತೆ ಇಟ್ ಇಸ್ ದ್ಯಾಟ್ ಕೈಂಡ್ ಆಫ್ ಸಬ್ಜೆಕ್ಟ್ ಇಟ್ ಇಸ್ ಫನ್ ಸಬ್ಜೆಕ್ಟ್ ಆ್ಯಂಡ್ ಅಂದರೆ ಶ್ರೀಮನ್ನಾರಾಯಣದಲ್ಲಾಗಲಿ ಅಥವಾ ಕಿರಿಕ್ ಪಾರ್ಟಿಯಲ್ಲಾಗಲಿ ಈ ಕಾಮಿಡಿ ಪಂಚಸ್ ಎಲ್ಲ ಕಂಪ್ಲೀಟ್ ನಮ್ಮ ಅಭಿಜಿತ್ ಮಹೇಶ್ ಅವರಿಂದನೇ ಬರೋದು ನೀವು ಅವ್ರ ಹತ್ರ ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿದ್ರೆ ಒಂದು 20 ಪಂಚ್ ಕೊಟ್ಟೋಗಿರ್ತಾರೆ ನಿಮಗೆ ಸೊ ಬ್ಯಾಚುಲರ್ ಪಾರ್ಟಿ ವಿಲ್ ಬಿ ಯುನೋ ಫಿಲ್ಡ್ ವಿತ್ ದ್ಯಾಟ್ ಕೈಂಡ್ ಆಫ್ ಫನ್ ಫಸ್ಟ್ ಟೈಮ್ ಮತ್ತೆ ಫರಮ್ ಫಸ್ಟ್ ಸ್ಟುಡಿಯೋ ಸೆಲೆಕ್ಟ್ ಮಾಡೋದು ನೀನು ಎಸ್ ಕಿರಿಕ್ ಪಾರ್ಟಿಲಿ ಚಾನ್ಸ್ ಸಿಗಿರಲಿಲ್ಲ ಕ್ಯಾಮ್ರಾ ಹಿಂದೆ ಆಗೋಯ್ತು ಎಲ್ಲರೂ ಮೇಸಲ್ಲಿ ದಿಗಂತ್ ಆ್ಯಕ್ಚುಲಿ ಇದಕ್ಕೆ ಮುಂಚೆಮ್ಮೆ ಪರಮ ಸ್ಟುಡಿಯೋಸಲ್ಲಿ ಒಂದು ಕೆಲಸ ಮಾಡಿದ್ರು ಕಥೆಯೊಂದು ಶುರು ಆಗಿದೆ ಅಲ್ಲಿ ಬಟ್ ನಾವು ಇಂಡಿಪೆಂಡೆಂಟ್ ಆಗಿ ಪರಮ ಸ್ಟುಡಿಯೋಸಲ್ಲಿ ಮಾಡ್ತಿರೋ ಸಿನಿಮಾದಲ್ಲಿ ಮೊದಲನೇ ಬಾರಿ ದಿಗಂತು ಮಾಡ್ತಾ ಇರೋದು ಆ್ಯಂಡ್ ರಿಷಬ್ ಫಸ್ಟ್ ಟೈಮ್ ಪರಮದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಮಾತಾಡಿಲ್ಲ ನಾವು ರೆಮ್ಯುನರೇಷನ್ ಕಾಂತಾರ ಆದ್ಮೇಲೆ ಮಾತಾಡೋಣ ಅಂತ ಇದ್ದೀನಿ ಅವನು ಅವನು ನನಗೆ ಗೊತ್ತಾಯ್ತು ಅವ್ನು ಅವ್ನ ಐಡಿಯಾ ಗೊತ್ತಾಯ್ತು ನಾನು ಅದಕ್ಕೆ ಸರಿ ಆಮೇಲೆ ಮಾತಾಡೋಣ ಏನು ಮಾತಾಡೋಕೆ ಹೋಗಿಲ್ಲ ಬಟ್ ಅವ್ನು ಫ್ರೀಗೆ ಮಾಡುವ ಅಂತ ಹೇಳಿದ್ರು ಮಾಡೋಗ್ತಾನೆ ಅಂದರು ನಮ್ಮದೇ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇನ್ನೇನಂತ ಲಾಭ ಬರೋದ್ರಲ್ಲಿ ತೊಗೊಂಡೋಯ್ತಾ ಬಟ್ ಅಷ್ಟೇ ಐ ಥಿಂಕ್ ದೇ ವಿಲ್ ಟಾಕ್ ನೌ